ವಾಸ್ತವ ನ್ಯೂಸ್ಗೆ ಸ್ವಾಗತ. ವಿಜಯಪುರದಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮಠಾಧಿಪತಿ ಶ್ರೀ ಶುಭೇಂದ್ರ ತೀರ್ಥ ಶ್ರೀಪಾದಗಳ ಭವ್ಯ ಶೋಭಾಯಾತ್ರೆ ನಡೆಯಿತು. ಮಹಿಳಾ ಭಜನಾ ಮಂಡಳಿ ಸೇರಿದಂತೆ 9 ಹೆಚ್ಚು ಭಜನಾ ಮಂಡಳಿಗಳಿಂದ ಭಜನೆ ನಡೆಯಿತು. ಉಡುಪಿಯ ವಾದ್ಯ ಮೇಳ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ವಾದ್ಯ ವೈಭವ ಶೋಭಾಯಾತ್ರೆ ಮರುಗಳಿಸಿದವು. ವನ ಮಹೋತ್ಸವ ಸಸಿ ನಡೆಯುವ ಕಾರ್ಯಕ್ರಮ ಉದ್ಘಾಟಿಸಿ ಶರಣರು ಮತ್ತು ಊರಿನ ಹಿರಿಯರು ಹಾಗೂ ಮಠದ ಭಕ್ತರು ಮಾತನಾಡಿದರು. ಕೊರು
ಫೌಂಡೇಶನ್ ವತಿಯಿಂದ ಇವತ್ತು ಮಾಚಕ್ನೂರು ಗ್ರಾಮದಲ್ಲಿ ಜಕ್ನೂರು ಗ್ರಾಮದಲ್ಲಿ ಇವತ್ತು ನವಗ್ರಹ ಕಾರ್ಯಕ್ರಮ. ಈಗಲೇ ಮಹಾತ್ಮರು ಮಾತನಾಡಿದ್ರು, ಈ ನವಗ್ರಹದಿಂದ ಸಾಕಷ್ಟು ಪಾಪ ಪರಿಹಾರಗಳಾಗ್ತಾ ಇದ್ದಾವೆ, ಇದರಿಂದ ಪುಣ್ಯ ಸಿಗುತ್ತದೆ ಅನ್ನೋ ಮಾತನ್ನ ಇಲ್ಲಿ ಮಾತಾಡಿದ್ದಾರೆ. ಇನ್ನೂ ಮಾತನಾಡೋರು ಇದ್ದಾರೆ. ಈ ಒಂಬತ್ತು ಗಿಡಗಳು ನವಗ್ರಹ, ಒಂಬತ್ತು ಗಿಡಗಳು ಕುಡಿಕೊಂಡು ಒಂದು ನವಗ್ರಹ ಆಗ್ತಾ ಇದೆ. ಆ ನವಗ್ರಹದಿಂದ ಪಾಪ ನಮ್ಮಲ್ಲಿರುವಂತಹ ಪಾಪ ಪರಿಹಾರ ಆಗ್ತಾ ಇದೆ. ಇದು MRN ಫೌಂಡೇಶನ್ ಇಂದ ನಡೀತಾ ಇದೆ. ಇನ್ನು ಎಲ್ಲಾದ್ರೂ ಮಠಗಳಿಗೆ ಈ ನವಗ್ರಹ ಬೇಕಾದ್ರೆ MRN ಫೌಂಡೇಶನ್ ಮಾಡಿಕೊಡ್ತಾರೆ ಅನ್ನೋ ಮಾತನ್ನ ನಾ ಇಲ್ಲಿ ಹೇಳ್ಬಿಡ್ತಾ. ಈಗಲೇ ನಾವು ಕಂಕನವಳ್ಳಿಯಲ್ಲಿ ಮಾಡಿದ್ದೀವಿ, ಈಗ ಮರಿಗುದ್ದಿ ಮಠಕ್ಕೆ ಈಗಲೇ ಮಾಡ್ತಾ ಇದ್ದೀವಿ, ಈ ಕೊಣ್ಣೂರು ಮಠಕ್ಕೂ ಕೂಡ ಈಗಲೇ ಮಾಡಕ್ ತಯಾರಿಲ್ಲಿದ್ದೀವಿ. ತಮ್ಮ ಹೆಸರು ಯಾವ ಗಿಡಗಳು? ಈಗ ಒಂಬತ್ತು ಗಿಡಗಳಿದಾವೆ. ಹೆಸರು ಬಾಳೆ ಗಿಡ, ಬನ್ನಿ ಗಿಡ, ರಕ್ತ ಚಂದನ, ಕದಂಬ, ಎಕ್ಕಿ ಗಿಡ, ಖದರ, ಒಂಬತ್ತು ಗಿಡ ನೋಡ್ಕೊಂಡು ಒಂದು ನವಗ್ರಹ ಇಲ್ಲಿ ಆಗ್ತಾ ಇದೆ. ಈ ಗಿಡದಿಂದ ಏನು ಸಮಾಜಕ್ಕೆ ಏನು ಉಪಯೋಗ ಇದ್ರೆ? ಸಮಾಜಕ್ಕೆಲ್ಲ ಈಗಲೇ ಮಹತ್ಪುರ ಹೇಳಿದ್ರು, ಈಗ ಗಿಡದಿಂದ ಗಿಡ ದರ್ಶನ ತಗೊಂಡ್ರೆಲ್ಲ ನಮ್ಮ ಸಣ್ಣ ಪುಟ್ಟ ಪಾಪ ಕೂಡ ಪರಿಹಾರ ಆಕ್ಕಾವ ಅನ್ನೋ ಮಾತನ್ನ ಇದು ಗುರುತಿಸ್ಕೊಡ್ತಾ ಇದೆ. ತಾವ ಮತ್ತಿನ ಎಲ್ಲೆಲ್ಲಿ ಹಚ್ಚುವಂತ ಕಾರ್ಯಕ್ರಮ? ಈಗಲೇ ನಾವು ಮರಿ ಬುದ್ಧಿಮಠಕ್ಕೆ ಹಸ್ತಾ ಇದ್ದೀವಿ.